ಹಲೋ ಸ್ನೇಹಿತರೆ, ಹೇಗಿದ್ದೀರಾ? ವೆಲ್ಕಮ್ ಟು ಮಧು ಸಂಸಾರ ಸಾಗರ. ಇವತ್ತಿನ ರೆಸಿಪಿ ಜೀರಾ ರೈಸ್. ನಮ್ಮೆಲ್ಲರಿಗೂ ಇಷ್ಟ ಆಗುತ್ತಲ್ವಾ ಜೀರಿಗೆ? ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಪ್ರತಿದಿನ ಬಳಸೋದ್ರಿಂದ. ಇನ್ನು ಹೋಟೆಲ್ ರೀತಿಯಲ್ಲೇ ಜಾಸ್ತಿ ಮಸಾಲೆಗಳಿಲ್ಲದೇ ಆರಾಮಾಗಿ ಮನೆಯಲ್ಲಿ ಮಾಡ್ಕೋಬೋದು. ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಇದು. ಇದ್ರ ಜೊತೆಗೆ ದಾಲ್ ಫ್ರೈ ಅಂತೀರಾ ಅಥವಾ ದಾಲ್ ದಡ್ಕ ಅಂತ ಹೇಳ್ತೀರಾ, ತುಂಬಾ ಇದು ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ. ನೀವು ಒಂದ್ಸಲ ಟ್ರೈ ಮಾಡಿದ್ರೆ ಪದೇ ಪದೇ ಮಾಡ್ಕೊಂಡು ತಿನ್ನಬೇಕು ಅನ್ನೋಷ್ಟು ರುಚಿಯಾಗಿರುತ್ತೆ. ಇದನ್ನೇ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಹೊಸಬ್ರಾಗಿರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ, ಪ್ಲೀಸ್. ಇದಕ್ಕೆ ಬೇಕಾಗಿರೋದು ಒಂದು ಲೋಟ ನಾನು ಬೇಳೆನ ತೊಗೊತಾ ಇದ್ದೀನಿ. ಇಲ್ಲಿ ನಾನು 4-5 ಜನಕ್ಕೆ ಈ ದಾಲ್ ಫ್ರೈ ಮತ್ತು ಜೀರಾ ರೈಸ್ನ ಮಾಡ್ತಾ ಇದ್ದೀನಿ. ಇದನ್ನು 1-3 ಸಲ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ. ತೊಳ್ಕೊಂಡು 1.5 ಲೋಟ ನೀರಾಕಿ ಇದನ್ನು ಕೂಗಿಸ್ಕೋತೀನಿ. ಈ ಕಡೆ ನಾನು ಜೀರಾ ರೈಸ್ಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಇದಕ್ಕೆ 2 ಸ್ಪೂನ್ ತುಪ್ಪ ಹಾಕಿ, 2 ಸ್ಪೂನ್ ಎಣ್ಣೆ ಹಾಕಿ, ಇದಕ್ಕೆ 1-2 ಮರಾಠಿ ಮೊಗ್ಗು ಹಾಕೋತಾ ಇದ್ದೀನಿ. 1-10 ಕಾಳು ಮೆಣಸು ಹಾಕ್ಕೊಳ್ಳಿ. ಇನ್ನು ಏಲಕ್ಕಿ 1-3 ಹಾಕ್ಕೊಳ್ಳಿ. ಏಲಕ್ಕಿನ ಹಾಕಬೇಕಾದ್ರೆ ಬಿಡಿಸಾಕೊಳ್ಳಿ, ಇಲ್ಲಾಂದರೆ ಸಿಡಿಯೋ ಚಾನ್ಸಸ್ ಇರುತ್ತೆ. ಚಕ್ಕೆ ಲವಂಗ ಹಾಕ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಗೋಡಂಬಿ, ನಿಮಗೇನಾದರೂ ತುಂಬ ಇಷ್ಟ ಆಗುತ್ತೆ ಗೋಡಂಬಿ ಫ್ರೈ ಆಗಿರೋದು ಅಂದರೆ ಜಾಸ್ತಿನೇ ಹಾಕ್ಕೊಳ್ಳಿ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ನಾನು ಖಾರಕ್ಕೆ, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಸಿಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಟೈಮಲ್ಲಿ ಏನು ಜೀರಿಗೆನ ಹಾಕಿ ಆ ಜೀರಿಗೆ ದಪ್ಪ ಆಗೋವರೆಗೆ ಹುರ್ಕೊಂಡು ಇಷ್ಟೇ, ಇದಕ್ಕೆ ನೀವು 1-2 ಪಾವ್ ಅಕ್ಕಿ ಹಾಕಿ ಚೆನ್ನಾಗಿ ಆ ಎಣ್ಣೆಯಲ್ಲಿ ಹುರ್ಕೊಳ್ಳಿ. ಹುರ್ಕೊಂಡು ಇದಕ್ಕೆ ನಾನು 2 ಪಾವ್ ಅಕ್ಕಿಗೆ 1.5 ಲೋಟ ನೀರು ಹಾಕ್ಕೊತಾ ಇದ್ದೀನಿ. ಯಾಕೆ ಅಂದರೆ ಈ ಜೀರಾ ರೈಸ್ ಇರ್ಬೋದು, ಗೀ ರೈಸ್ ಇರ್ಬೋದು, ಇದಕ್ಕೆ ಸ್ವಲ್ಪ ಕಮ್ಮಿನೇ ಹಾಕಬೇಕಾಗುತ್ತೆ, ಆವಾಗ ಉದುದ್ರಾಗುತ್ತೆ ಅಂತ. ಈ ಟೈಮಲ್ಲಿ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಲಿಡ್ ಕ್ಲೋಸ್ ಮಾಡಿದ್ರೆ ಜೀರಾ ರೈಸು ರೆಡಿಯಾಗುತ್ತೆ. ನೋಡಿ ಈ ಥರ ಕುದಿ ಬರ್ತಾ ಇದೆ ನೋಡಿ. ನಾನು ಇಲ್ಲಿ ತಣ್ಣಗಿರೋ ನೀರು ಹಾಕಿಲ್ಲ, ಬಿಸಿ ನೀರನ್ನ ಕಾಯಿಸಿ ಇಟ್ಕೊಂಡು ಹಾಕ್ಕೊಂಡಿದ್ದೀನಿ. ನೀವು ಕೂಡ ಅದೇ ಥರ ಮಾಡ್ಕೊಳ್ಳಿ, ಉದುದ್ರಾಗಿ ಚೆನ್ನಾಗಿ ಬರುತ್ತೆ. ಈ ಕಡೆ ನಾನು ಬೇಳೆನ ತೊಳ್ಕೊಂಡಿದ್ನಲ್ವ, ಅದಕ್ಕೆ 1-2 ಹಸಿಮೆಣಸಿನ್ಕಾಯಿ ಹಾಕಿ ಕರ್ಬೇವಿನ ಸೊಪ್ಪು ಹಾಕಿ ಮುಚ್ಚಿಟ್ಕೋತಾ ಇದ್ದೀನಿ. ಯಾಕೆ ಅಂತಂದರೆ ನಿಮ್ಮ ಮನೇಲಿ ಏನಾದರೂ ಹಾರ್ಡ್ ವಾಟರ್ ಇದ್ದರೆ ಅದಕ್ಕೆ ನೀವು ಸ್ವಲ್ಪ ಎಣ್ಣೆ ಅರಿಶಿನ ಹಾಕಿ ಕೂಗಿಸ್ಕೊಳ್ಳಿ, ಚೆನ್ನಾಗಿ ಕೂಗಲಿ, ವಿಷಲ್ ಆಗಬೇಕಾಗುತ್ತೆ. ನೋಡಿ ಇವಾಗ ಇದರಲ್ಲಿ ಒಂದು ಬಾಣಲಿ ಇಟ್ಕೊಂಡು ಎಣ್ಣೆ ಅಥವಾ ತುಪ್ಪ ಹಾಕ್ಕೊಳ್ಳಿ, ಜೀರಿಗೆ ಹಾಕ್ಕೊಳ್ಳಿ, ಒಣಮೆಣಸಿನ್ಕಾಯಿ 1-5 ಹಾಕ್ಕೊಂಡು ಈರುಳ್ಳಿನ ಸಣ್ಣ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಈರುಳ್ಳಿ ಕಲರ್ ಚೇಂಜ್ ಆದಮೇಲೆ ಟೊಮೊಟೊನ ಹಾಕ್ಕೊಂಡು ನಾನು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಎಷ್ಟು ಫ್ರೈ ಆಗಬೇಕಂದ್ರೆ ಟೊಮೊಟೊ ಫುಲ್ಲು ಸಾಫ್ಟ್ ಆಗಬೇಕು ಅಲ್ಲಿವರೆಗೆ ಫ್ರೈ ಮಾಡ್ಕೊಳ್ಳಿ. ಈ ಟೈಮಲ್ಲಿ ಉಪ್ಪು ಹಾಕಿ ಮುಚ್ಚಿಟ್ಟರೆ ಬೇಗನೆ ಟೊಮೊಟೊ ಸಾಫ್ಟ್ ಆಗುತ್ತೆ. ನೋಡಿ ಮುಚ್ಚಿಟ್ಟಿದ್ದೀನಿ. ಇವಾಗ ನೋಡಿ ಅದು ಲಿಡ್ನ ಕ್ಲೋಸ್ ಮಾಡಿದ್ದೀನಲ್ವ, ಆ ಲಿಡ್ ತೆಗೆಸಿದ ತಕ್ಷಣ ನೋಡಿ ನಿಮಗೆ ಗೊತ್ತಾಗ್ತಾ ಇದೆ ಟೊಮೊಟೊ ತುಂಬಾ ಸಾಫ್ಟ್ ಆಗಿದೆ, ಇವಾಗ ಕರೆಕ್ಟಾಗಿ ಆಗಿದೆ. ಈ ಟೈಮಲ್ಲಿ ನಾನು ಇದಕ್ಕೆ ಮಸಾಲೆಗಳನ್ನ ಆ್ಯಡ್ ಮಾಡ್ಕೋತೀನಿ. ಈ ಟೈಮಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಬೇಳೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ನಿಮಗೇನಾದರೂ ಬೇಳೆ ಬೇಯಲ್ಲ ಅನ್ನೋರಾದರೆ 1 ಸ್ಪೂನ್ ಎಣ್ಣೆನ ಹಾಕಿ ಬೇಯಿಸ್ಕೊಳ್ಳಿ, ಆವಾಗ ಚೆನ್ನಾಗುತ್ತೆ. ಇವಾಗ ನಾನು ಅಚ್ಚಕಾರದ ಪುಡಿ 1 ಚಿಕ್ಕ ಸ್ಪೂನಲ್ಲಿ ಹಾಕ್ತಾ ಇದ್ದೀನಿ ನಾನು. ಆಲ್ರೆಡಿ ನಾವು ಖಾರಕ್ಕೆ ಎಲ್ಲ ಕಡೆ ಖಾರನ ಆ್ಯಡ್ ಮಾಡಿದ್ದೀವಿ, ಜೀರಾ ರೈಸಲ್ಲೂ ಕೂಡ ಆ್ಯಡ್ ಮಾಡಿದ್ದೀವಿ, ಇನ್ನು ಈ ಬೇಳೆ ಕೂಗಿಸ್ಕೋಬೇಕಾದ್ರೂ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀವಿ. ಹಂಗಾಗಿ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ಅರಿಶಿನ 1¼ ಸ್ಪೂನ್ ಹಾಕ್ಕೊಂಡಿದ್ದೀನಿ, 1 ಚಿಕ್ಕ ಸ್ಪೂನು ಅಚ್ಚಕಾರದ ಪುಡಿ ಹಾಕ್ಕೊಂಡಿದ್ದೀನಿ. ಇವಾಗ ನಾನು 1¼ ಸ್ಪೂನ್ ನಾನು ಗರಂ ಮಸಾಲ ಪೌಡ್ರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಈ ಟೈಮಲ್ಲಿ ನಾನು ಜಾಸ್ತಿ ಐ ಫ್ಲೇಮಲ್ಲಿ ಇಟ್ಕೊಂಡು ಮಸಾಲೆನ ಉರಿಬೇಡಿ ಸ್ನೇಹಿತರೆ. ಇವಾಗ ನಾವು ಬೇಳೆನ ಕೂಗಿಸ್ಕೊಂಡಿದ್ವಲ್ಲ, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟು 1 ಕುದಿ ಬಂದರೆ ಸಾಕು. ಬೇಳೆ ಇದನ್ನು ಜಾಸ್ತಿ ಕುದಿಸ್ಬಾರ್ದು, ಟೇಸ್ಟ್ ಹಾಳಾಗುತ್ತೆ. ಈಗ ಲಾಸ್ಟ್ ಫೈನಲ್ ಟಚ್ ಅಂತ ಕೊತ್ತಂಬರಿ ಸೊಪ್ಪನ್ನ ಮೇಲಿಂದ ಹಾಕಿದರೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂದರೆ, ನೀವು ಒಂದ್ಸಲ ಟ್ರೈ ಮಾಡಿದ್ರೆ ಪದೇ ಪದೇ ಟ್ರೈ ಮಾಡ್ತಾ ಇರ್ತೀರಾ, ಚಪಾತಿಗೂ ಆಗುತ್ತೆ. ಇನ್ನು ಇದೊಂದು ದಾಲು ಎಲ್ಲದಕ್ಕೂ, ಪೂರಿಗಾಗುತ್ತೆ, ಚಪಾತಿಗಾಗುತ್ತೆ, ದೋಸೆಗಾಗುತ್ತೆ, ಎಲ್ಲದಕ್ಕೂ ಸೆಟ್ ಆಗುತ್ತೆ ಈ ದಾಲ್ ಮಾಡ್ಕೊಂಡ್ರೆ. ಇನ್ನು ಗೀ ರೈಸ್ ಮಾಡಿದ್ರು ಕೂಡ ಇದನ್ನು ಮಾಡ್ಕೋಬೋದು, ತುಂಬಾ ಚೆನ್ನಾಗಾಗುತ್ತೆ. ನೋಡಿ ಲಾಸ್ಟಲ್ಲಿ ನಾನು 1 ಸ್ಪೂನ್ ತುಪ್ಪ ಹಾಕಿ ಈ ಕಡೆ ಮುಚ್ಚಿಡ್ತಾ ಇದ್ದೀನಿ. ಈಗ ಗೀ ರೈಸ್, ಜೀರಾ ರೈಸ್ ಯಾವ ಥರ ಆಗಿದೆ ಅಂತ ತೋರಿಸ್ತಾ ಇದ್ದೀನಿ ಬನ್ನಿ. ನೋಡಿ ಯಾವ ಥರ ಆಗಿದೆ, ಸಖತ್ತಂದರೆ ಸಖತ್ತಾಗಿರುತ್ತೆ. ನಿಮ್ಮೆಲ್ಲರಿಗೂ, ಚಿಕ್ಕ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಇದು. ಯಾಕೆಂದರೆ ಜಾಸ್ತಿ ಮಸಾಲೆ ಇರಲ್ಲ, ಖಾರ ಇರಲ್ಲ, ಹಂಗಾಗಿ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ಈ ಥರ ಬಿಡಿಬಿಡಿಯಾಗಿ ಅನ್ನ ಇದ್ದರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಲ್ವಾ. ನೋಡಿ ಅದಕ್ಕೆ ನಾನು 2 ಕಪ್ಪು ರೈಸ್ಗೆ ನಾನು 3¼ ಹಾಕ್ಕೋಬೋದು ಇದನ್ನು ನೀರನ್ನ. ಅದಕ್ಕಿನ 1:1 ಅಂತ ಹಾಕಿದ್ರೆ ಅದು ಅನ್ನ ಸ್ವಲ್ಪ ಮುದ್ದೆ ಥರ ಆಗುತ್ತೆ, ಆವಾಗ ಚೆನ್ನಾಗಾಗಲ್ಲ ಸ್ನೇಹಿತರೆ. 1 ಲೋಟ ತೊಗೊಂಡ್ರೆ ನೀವು
ಒಂದು ಮುಕ್ಕಾಲು ಲೋಟ ನೀರು ಹಾಕ್ಕೊಳ್ಳಿ. ಆವಾಗ ಇದೇ ಥರ ರೈಸು ಚೆನ್ನಾಗಾಗುತ್ತೆ, ಇದೇ ಥರ ಆಗುತ್ತೆ ರೈಸ್ ಕೂಡ, ಬಿಡಿಬಿಡಿಯಾಗಿ ಉದುದ್ರಾಗಿರುತ್ತೆ. ನೋಡಿ ಈ ಥರ ರೆಡಿ ಆಯ್ತಲ್ವಾ. ಇವಾಗ ನಾವು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೋಬೇಕಾಗುತ್ತೆ. ನೀವು ಬೇಕು ಅಂದರೆ ಈ ಟೈಮಲ್ಲಿ ನೀವು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಏನೂ ಹಾಕಿಲ್ಲ. ನಿಮಗೆ ಬೇಕು ಅಂದರೆ ಆ ಒಂದು ದಾಲ್ ಮಾಡ್ತಿರಲ್ವ ಆವಾಗಲೇ ಕೂಡ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಪರವಾಗಿಲ್ಲ. ಅದೇ ಥರನೇ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ, ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ನೋಡಿ ಇದನ್ನು ಮಧ್ಯಾಹ್ನ ಲಂಚ್ಗೂ ಕೂಡ ಆರಾಮಾಗಿ ಕಳಿಸ್ಬೋದು, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನೋಡಿ ಈ ಥರ ಆಗಿತ್ತು. ಇವಾಗ ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆ ಎರಡು ಸೌತೆಕಾಯಿ ಪೀಸ್ ಇದ್ದರೆ ಸಖತ್ ಅಂದರೆ ಸಖತ್ತಾಗಿ ಇಷ್ಟ ಆಗುತ್ತೆ. ನೋಡಿ ಈ ಥರ ಆಗಿತ್ತಲ್ವ. ನೀವು ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತೇಳಿ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ. ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ, ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.